ಯಾರ್ಯಾರ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಹೈಕಮಾಂಡಲ್ಲಿ ವ್ಯಕ್ತಪಡಿಸ್ಬೋದು, ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ, ಎಲ್ಲ ಸೀನಿಯರ್ಸ್ ಹೇಳಿದ್ದಾರೆ, ಅದೇ ಅವರ ನಮ್ಮ ಅಭಿಪ್ರಾಯ ಹೀಗಿದೆ, ನಾವು ಹೈಕಮಾಂಡಿಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ, ತಿಳಿಸ್ಬೋದು. ಅದಕ್ಕೇನಿದೆ ಸಮಸ್ಯೆ ಏನಿದೆ? ಅದು ಎಲ್ಲಿ ಬಂತು? ಯಾರು ಸೃಷ್ಟಿ ಮಾಡಿದ್ರೆ ನೋಡಿ, ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ದು ಇಂದು ಬಂದ ವೈಯಕ್ತಿಕ ಅಭಿಪ್ರಾಯ ಇದೆ, ಹೈಕಮಾಂಡ್ ಮುಂದೆ ಇಡ್ತೀರಿ ಅಂತ. ಕೊನೆಯದಾಗ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದೇ ಅಲ್ವಾ? ಮೂರಲ್ಲ, ಆರು ಅಂದರೆ ಆರು. ಸಮಸ್ಯೆ ಏನಿದೆ? ಗೊಂದಲನೇ ಇಲ್ಲ ಅಲ್ಲ ಇದರಲ್ಲಿ. ಸದ್ಯಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾರೆ, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ, ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ. ಎಲ್ಲರ ಜವಾಬ್ದಾರಿಯನ್ನು ಭಾಳ ಅಚ್ಚುಕಟ್ಟಾಗಿ ವರಿಷ್ಠರು ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ಹಂಚಿಕೆ ಆಗಬೇಕು ಅಂದರೆ ಅವ್ರು ನಿರ್ಧಾರ ತಗೋತಾರೆ. ನನ್ನ ಅಭಿಪ್ರಾಯ ಇರ್ಬೋದು, ಇವ್ರ ಅಭಿಪ್ರಾಯ ಇರ್ಬೋದು, ಬೇರೆಯವ್ರ ಅಭಿಪ್ರಾಯ ಇರ್ಬೋದು, ಹೋಗಿ ಅಲ್ಲಿ ಹೈಕಮಾಂಡಿಗೆ ಹೇಳಿದ್ರೆ ಅವ್ರು ಸೂಕ್ತವಾದಂಥ ನಿರ್ಧಾರ ತಗೋತಾರೆ ಅಷ್ಟೇ.